ಹಲೋ, ನಮಸ್ಕಾರ. ಅವರತ್ರ ಸರ್ ಮ್ಯಾಟ್ರಿಕ್ ಬಾ ಕಂಬ್ಲಾಪುರ ಹಂಪಿ ಸರ್, ಹಂಗೆ ವಾಯ್ಸ್ ಮಾತಾಡ್ಸೋಣ ಅಂತ ಮಾಡಿದ್ವಿ. ನೀವು ಸಿಟಿಗೆ ಬಂದ್ರೆ ಹೆಂಗೆ ಸರ್? ಒಂದೇ ಶಾಲೆಗೆ ಶಿವಕುಮಾರ್ ಕಂಬ್ಲಾಪುರ ಹಂಪಿ. ಗೊತ್ತು ಗೊತ್ತು, ನಿಮ್ಮ ವಾಯ್ಸ್ ಕೇಳ್ಬೇಕಂದ್ರೆ ನಮಗೆ ಈಗ ಕಿವಿ ಇಂಪ್ ಆಗುತ್ತೆ ಸರ್, ಅಷ್ಟಕ್ಕೆ ಮಾಡಿದ್ದು ಬೇರೆ. ನನಗೆ ಕಮಲಾಪುರ ಅಂದ್ರೆ ಕಿವಿ ಖುಷಿ ಆಗುತ್ತೆ. ಕಮಲಾಪುರ ಯಾವ್ದೋ ಜನ್ಮದಲ್ಲಿ ಅಲ್ಲಿ ಹುಟ್ಟಿದ್ದೆ ಅನ್ಸುತ್ತೆ ನಂಗೆ, ತುಂಬಾ ಇಷ್ಟ ಆ ಊರು. ಎಂತ ಮಾತು ಸರ್, ಎಂತ ಮಾತು. ಹೌದು, ಕಮಲಾಪುರ ಕೃಷ್ಣ ಭಟ್ಟ ಅನ್ನೋ ಒಬ್ಬ ವ್ಯಕ್ತಿ ಇದು ಊರದು. ಆದ್ರಿಂದನೇ ಅವನೇ ಕಮಲ ಮಹಲ್ ಕಟ್ಟಿದ್ದು. ಶಬಾಷ್. ಆದ್ರಿಂದನೇ ಅವನೇ, ಅವನು ಕೃಷ್ಣದೇವರಾಯ ಪತ್ನಿ ಜೊತೆ ಕೂತಿರ್ತಾನೆ ಉದ್ಯಾನವನದಲ್ಲಿ. ಆವಾಗ ಅಮ್ಮ ತಿರುಮಲ ದೇವಿ ಕೇಳ್ತಾಳೆ, ನನಗೆ ಇಲ್ಲೊಂದು ಮಹಲ್ ಬೇಕು ಅಂತ. ಅದಕ್ಕೆ ಕೃಷ್ಣ ಭಟ್ಟನ್ನ ಕರೆಸ್ತಾರೆ ಕಮಲಾಪುರದಿಂದ. ಕರೆಸಿದ ಮೇಲೆ ಅವನು ಏನ್ ಸ್ವಾಮಿಗಳೇ ಅಂತ ಹೇಳ್ತಾನೆ, ಪೂಜೆಯಲ್ಲಿರ್ತಾನೆ, ಪೂಜೆಯಿಂದ ಬರ್ತಾನೆ. ಅವನ ಆರ್ಕಿಟೆಕ್ಟ್, ಕೈಯಲ್ಲಿ ಏನು ಸಲಕರಣೆಗಳಿರೋದಿಲ್ಲ. ಹಿಂಗೆ ಇಲ್ಲೊಂದು ಮಹಲ್ ಕಟ್ಟಬೇಕಪ್ಪ, ವಿಶೇಷವಾಗಿರ್ಬೇಕು, ವಿಶ್ವದಲ್ಲೇ ಇರಬಾರ್ದು ಅಂತದಿರ್ಬೇಕು ಅಂದ್ರೆ ಅಲ್ಲೇ ಜನಿವಾರ ತೆಗೆದು ಜನಿವಾರದಿಂದ ಅಳಿತಾನೆ, ಅಲ್ಲೇ ಅಳೆದು ಅಲ್ಲೇ ಮಾರ್ಕ್ ಮಾಡಿ ಕೊಟ್ಬಿಡ್ತಾನೆ. ಕೊಟ್ಬಿಟ್ಟು ಅಲ್ಲಿ ಹಂಗೆ ಕನ್ಸ್ಟ್ರಕ್ಷನ್ ಶುರು ಮಾಡ್ತಾನೆ. ಆದ್ರಿಂದ ಆ ಕಮಲ ಮಹಲ್ ಅಂತ ಹೆಸರಿಡೋದು, ಯಾಕಂದ್ರೆ ನಿಮ್ಮ ಕಮಲಾಪುರದ ಕೃಷ್ಣ ಭಟ್ಟನ ದೆಸೆಯಿಂದ. ನೋಡಿ ಎಷ್ಟು ಸಂತೋಷ ನೋಡ್ರಿ ಸರ್. ಇವಾಗ ನಿಮಗ್ ಗೊತ್ತಿದ್ದು ಒಂದ್ ಹೇಳಿದ್ರಿ, ನನಗ್ ಗೊತ್ತಿದ್ದು ಒಂದ್ ಹೇಳ. ನನಗ್ ಬಹಳ ಮುಂದೆ ನನ್ನೇ ಒಂದು 4-5 ದಿನ ಕೆಳಗ ಒಂದು ಸಂತೋಷ ಆಯ್ತು. ಅದು ಯಾರ ಮುಂದೆ ಶೇರ್ ಮಾಡ್ಬೇಕಂತ ಗೊತ್ತಾಗಿಲ್ಲ. ಇವಾಗ ನೀವ್ ಹೇಳಿದ್ರೆ ಇನ್ನೂ ನಿಮ್ ಮುಂದೆ ಹೇಳಿದ್ರೆ ನನಗೆ ಸಂತೋಷ ಆಗುತ್ತೆ, ಅದಕ್ಕೆ ಹೇಳ್ತೀನಿ. ಆಂಧ್ರ ಗೌರ್ಮೆಂಟ್ ಅವರು ನಮ್ಮ ತುಂಗಭದ್ರಾ ಡ್ಯಾಮ್ ನನ್ನ ಕಟ್ಟಕ್ ಬಂದ್ರು. ಗೌರ್ಮೆಂಟ್ ಇಂದಿರಾ ಗಾಂಧಿ ಗೌರ್ಮೆಂಟ್ ಅಲ್ಲಿ ಇಂದಿರಾ ಗಾಂಧಿ ಸರ್ಕಾರ ಟೈಮಲ್ಲಿ ಟೈ ಅಪ್ ಆಗಿ ಎಷ್ಟೋ ವರ್ಕ್ ಸ್ಟಾರ್ಟ್ ಆಯ್ತು. ವರ್ಕ್ ಸ್ಟಾರ್ಟ್ ಆದ್ಮೇಲೆ ಅಪ್ ಟು 2 ಕೆನಾಲ್ ಆಂಧ್ರಕ್ಕೆ ಹೋಗ್ಬೇಕು. ಎಲ್ಲಿಂದ? ಟಿವಿ ಡ್ಯಾಮ್ ಟು ಆಂಧ್ರಕ್ಕೆ 2 ಕೆನಾಲ್ ಹೋಗ್ತಾ ಇರುತ್ತೆ. ಹೋಗ್ತಿರ್ಬೇಕಾದ್ರೆ ಎಲ್ಲಾ ಮುಗಿತಾ ಬಂತು. ಕಮಲಾಪುರದಲ್ಲಿ ಒಂದು ಸುಮಾರು 500 ಎಕರೆ ಜಾಗ ಕೊಡೋದಿಲ್ಲ ಜನ ನಿಮಗೆ, ಕೆನಾಲಿಗೆ ನಾವು ಕೊಡೋದಿಲ್ಲ ಅಂತ ಅಬ್ಜೆಕ್ಷನ್ ಮಾಡ್ತಾರೆ. ಯಾವಾಗ ಅವಾಗೆ ಇದಕ್ಕೆ ಜಾಗ ಕೊಡೋದಿಲ್ಲ ಅಂದ್ರೆ ಅವರು ಕಾಂಪೋಸಿಷನ್ ಕೊಡ್ತೀವಿ, ಅದು ಇದು ಡಿ ಸಿ ಎಲ್ಲ ಬರ್ತಾರೆ, ಇಲ್ಲ ಆಂಧ್ರ ಗೌರ್ಮೆಂಟ್ ಅವ್ರು ಇಲ್ಲಿ ಬರಬೇಕು, ನಾವು ಕುಂತು ಒಂದು ಒಂದು ಡಿಸ್ಕಷನ್ ಮಾಡಿ ಆಮೇಲೆ ಕೊಡ್ತೀವಿ ಅಂತ ನಮ್ಮ ಕಮಲಾಪುರದ ಜನ ಹೇಳ್ತಾರೆ. ಹೇಳಿದ ತಕ್ಷಣ ಸರಿ ಅಂತ ಆಂಧ್ರ ಡಿ ಸಿ ಮತ್ತೆ ನಮ್ಮ ಡಿ ಸಿ ಜಿಲ್ಲಾಧಿಕಾರಿಗಳು ಎಲ್ಲರೂ ಬಂದು ಕೂಡ್ತಾರೆ. ಕೂಡ್ತಿದ ತಕ್ಷಣ ಇವ್ರು ಏನ್ ಹೇಳ್ತಾರೆ ಕಮಲಾಪುರದವರು, ಸರಿ ಅದೇನ್ ಕಾಂಪೋಸಿಷನ್ ಇದ್ರಲ್ಲ ಆ ಲ್ಯಾಂಡ್ ನಿಮಗೆ ಕೊಡ್ತೀವಿ, ನಮ್ಮ ಊರಲ್ಲಿ ನಿಮ್ಮ ಕೆನಲ್ನಿಂದ ಸುಮಾರು 10 HP 5 ಮೋಟರ್ ನಾವು ಕೂಡಿಸ್ತೀವಿ ಕೆನಲ್ಗೆ, ಆಮೇಲೆ ನೀವು ವಾಟರ್ ಫಿಲ್ಟರ್ ನಮಗೆ ಇನ್ಸ್ಟಾಲ್ ಮಾಡಿ ಕೊಟ್ಟು ಹೋಗ್ಬೇಕು ಅಂತ ಡಿಮ್ಯಾಂಡ್ ಮಾಡ್ತಾರೆ. ಅದು ಅದಕ್ಕೆ ಆ ಡಿ ಸಿ ಮತ್ತೆ ಈ ಡಿ ಸಿ ಅಪ್ರೂವಲ್ ಕೊಡ್ತಾರೆ. ಇವತ್ತಿಗೂ ಇಡೀ ಕರ್ನಾಟಕದಲ್ಲಿ ಕೆನಾಲ್ ನೀರನ್ನ 7 ಫಿಲ್ಟರ್ ಮಾಡಿ 24 hours ಸಿಕ್ತಕ್ಕಂತ ನೀರು ಅದು ಯಾವ್ದಾನ ಊರಿದ್ರೆ ಅದು ಕಮಲಾಪುರ. ಹೌದು, ನನಗೆ ಎಷ್ಟು ಸಂತೋಷ ಆಯ್ತು ಅಂದ್ರೆ ಇವತ್ತು ನಮ್ಮ ಕಮಲಾಪುರದಲ್ಲಿ ವೆಹಿಕಲ್ಗಳು ಕಾರ್ ಆಗಿರ್ಲಿ ಬೈಕ್ ಆಗಿರ್ಲಿ ಬೋರ್ ನೀರಿಂದ ತೊಳೆಯಲಿಲ್ಲ ಅಂದ್ರೆ ಅಷ್ಟು ನೀರಿದೆ ಅಂತ. ಎಷ್ಟು ಸಂತೋಷ ಸುದ್ದಿ ನೋಡಿ ಸರ್ ಇದು. ಅವಾಗಿನ ಜನ ಅಂತ ಮಾಡಿದ ಕೆಲಸ ನನಗೆ ಬಹಳ ಸಂತೋಷ ಅನಿಸ್ತು. ನಮ್ಮಪ್ಪ ಹೇಳಿದ್ರಿಂದ ಇದು ಹಿಂಗ ಆಗಿತ್ತಂತೆ. ಅದೇ ತುಂಗಭದ್ರಾ ಡ್ಯಾಮ್ ಇವತ್ತಾಗಿದ್ರೆ ಹೆಚ್ಚು ನೀರು ಕರ್ನಾಟಕ ಬಳಸುವಂಗ ಆಗ್ತಿತ್ತು. ಅದು ಅವತ್ತಾಗಿರೋದ್ರಿಂದ ಆಂಧ್ರಪ್ರದೇಶಕ್ಕೆ ಸ್ವಲ್ಪ ಹೆಚ್ಚು ನೀರು ಹೋಗುತ್ತೆ. ಅದಕ್ಕೆ ಇಲ್ಲಿನ ಜನ ಅವ್ರ ಜಮೀನಲ್ಲೇ ಕೆನಾಲ್ ಆದು ಹೋದ್ರು ಆ ನೀರು ಬಳಸೋಂಗಿಲ್ಲ. ಎಂತ ದುರ್ಗತಿ ನಮ್ದು, ಅವ್ರ ಜಮೀನು ಪಕ್ಕದಲ್ಲೇ ನೀರು ಹಾಗೋಗ್ತದೆ, ಆ ನೀರು ಬಳಸೋಂಗಿಲ್ಲ. ಅದಕ್ಕೆ ಕೆಲವು ಜನ ಏನ್ ಮಾಡಿದ್ರು, ರಾತ್ರೋ ರಾತ್ರಿ ಆ ಕೆನಾಲ್ ನ ಬ್ಲಾಸ್ಟ್ ಮಾಡಿದ್ರೆ ಪೂರಾ ಒಂದು 150-200 ಕೆರೆ ತುಂಬೋಗ್ಬಿಡ್ತಾ ಇತ್ತು. ಹಂಗೆಲ್ಲ ಮಾಡಕ್ ಶುರು ಮಾಡಿದ್ರು. ಅದಕ್ಕೆ ಯಾವತ್ತು ಒಂದು ಕಡೆ ಅನ್ಯಾಯ ನಡೆದ್ರೆ ದೇವ್ರು ಇನ್ನೊಂದ್ ಕಡೆ ಸರಿಪಡಿಸ್ತಾರೆ. ಚೆನ್ನಾಗಿದ್ದೀನಿ. ನೀ ಒಬ್ಬನೇ ಒಳ್ಳೆ ಫೋನ್ ಅಂತ ಮಾಡಿದ್ದು ಎಲ್ಲಾ ಶಂಡ ಕಿಚನ್ ಅಭಿಮಾನಿಗಳೇ ಸುಮ್ನೆ ಬಾಯಿಗೆ ಬಂದಂಗ ಬೈತಾ ಇರ್ತಾರೆ. ಅವರು ಅನುಭವಿಸ್ತಾರೆ ಸರ್, ಮಾಡಿದ ಪಾಪ. ಅದು ಹಿರಿಯರು ಹೇಳ್ತಿರ್ತಾರೆ, ನಮ್ಮಪ್ಪ ಆಡಿದ್ ಬಾ ಮಾಡೋದಕ್ಕಿಂತ ಆಡದ್ರ ಬಾಯಲ್ಲೇ ಜಾಸ್ತಿ ಅಂತೆ ಪಾಪ. ಆಕ್ಚುಲಿ ಯೋಗಿ ಆದಿತ್ಯನಾಥ್ ತರ ಸಿಎಂ ಬಂದ್ರೆ ಅವಾಗ ಹೆಣ್ಣ ನಿಂದನೆಗಳು ಕಡಿಮೆ ಆಗುತ್ತೆ. ಕರೆಕ್ಟ್ ಆಗಿ ಹೇಳಿದ್ರೆ ಸರ್, ಕರೆಕ್ಟ್ ಆಗಿ ಹೇಳಿದ್ರೆ ಸಿಎಂ ಸ್ವಲ್ಪ ರೂಲ್ಸ್ ಸ್ಟ್ರಾಂಗ್ ಮಾಡಿ ಸರಿ ಹೋಗುತ್ತೆ. ಅದಕ್ಕೆ ನಾನು ಬಾರೋ ಬಾರೋ ಸಿಎಂ
ನಮ್ಮ ಬೆಂಗಳೂರು ಪೊಲೀಸ್ಗೆ ಅಮ್ಮ ಅಕ್ಕ ಬೇಕಂತೆ ಅಂತ ಒಂದು ಹಾಡು ಕಟ್ಟಿದ್ದೆ. ಯಾಕಂದ್ರೆ ಅವತ್ತು ಈ ಪೊಲೀಸೇ ಒಬ್ಬ ಏನು ಕಾರಣ ಇಲ್ಲದೆ ಅಮ್ಮ ಅಕ್ಕ ಬೈದ್ ಬಿಟ್ಟ. ಹೌದು ಹೌದು ಹೌದು, ಇದನ್ನ ಸರಿಪಡಿಸ್ಬೇಕು ನಾವು ಕರ್ನಾಟಕದಲ್ಲಿ ಎಲ್ಲರೂ. ನಾನು ಎಲ್ಲಾವು ಚಲ ಒಡನಾಟಗಳನ್ನು ನೋಡ್ತಾ ಇದ್ದೀನಿ ಸರ್, ಫೇಸ್ಬುಕ್ ಅಲ್ಲಿ ಅದು ಇದು ಏನ್ ನಡೀತಾ ಇದೆ ಇವತ್ತು. ಕರ್ನಾಟಕದ ಹೆಣ್ಣು ಮಕ್ಕಳು ಒಂದು ಕಲ್ತ್ಕೋಬೇಕು, ಯಾರು ಹೆಣ್ಣು ನಿಂದನೆ ಮಾಡ್ತಾರೋ ಅವ್ರನ್ನ ಷಂಡ ಅಂತ ಕರಿಬೇಕು ಧೈರ್ಯವಾಗಿ. ವಾವ್ ಸೂಪರ್ ಸೂಪರ್, ಅಂದ್ರೆ ಅವಾಗ ಅವರು ದಾರಿಗೆ ಬರ್ತಾರೆ, ಅಯ್ಯೋ ಬೇಡಪ್ಪ ಈ ಷಂಡ ಪದವಿ ನಮ್ಗೆ ಅಂತ ಶುರು ಮಾಡ್ಬಿಡ್ತಾರೆ. ಒಳ್ಳೇದಾಗುತ್ತೆ ಅದಕ್ಕೆ, ಅದನ್ನ ಚಾಣಕ್ಯ ನೀತಿ ಅದು. ಹೌದು ಹೌದು ಸರ್. ಸರ್ ಇವಾಗ ನಾವು ಮಹಾಭಾರತ ನೋಡ್ತಾ ಇರ್ತೀವಲ್ಲ, ಅನ್ಯಾಯ ಎದ್ದು ತಕ 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 ಕುಡಿತಿರ್ಬೇಕಾದ್ರೆ ಕೃಷ್ಣ ಆ ಕಡೆನೂ ಇರ್ತಾನೆ ಈ ಕಡೆ ಇರ್ತಾನೆ, ಬಟ್ ನ್ಯಾಯನೇ ಲಾಸ್ಟ್ ಗೆ ಗೆಲ್ಲಿಸ್ತಾನಲ್ಲ. ಹಂಗೆ ಟೇಕ್ಸ್ ಟೈಮ್ ಅಷ್ಟೇ, ಬಟ್ ಲಾಸ್ಟ್ ಅಲ್ಲಿ ಒಂದು ಮಾತು ಹೇಳ್ತೀನಿ, ನಿನ್ನ ಧ್ವನಿ ಮತ್ತೆ ನಿನ್ನ ಗುಣ ಮತ್ತೆ ನೀನು ಇದ್ದ ತಳ ಕಮಲಾಪುರ, ಅದು ಕಮಲಾಪುರಕ್ಕೂ ಹಂಪಿಗೂ ಮಧ್ಯೆ ಒಂದು ರಂಗನಾಯಕನ ರಂಗನಾಥನ ದೇವಸ್ಥಾನ ಇದೆ, ಅದು ಅರ್ಧಂಬರ್ಧ ಆಗಿದೆ, ಅದು ಪ್ರತಿಷ್ಠಾಪನೆ ಆಗ್ಲಿಲ್ಲ ಅಲ್ಲಿ. ಅದು ಕರ್ನಾಟಕದಲ್ಲೇ ವಿಶೇಷವಾದ ದೇಗುಲ ಅದು. ಆ ನಿನ್ನ ತಳದಲ್ಲಿ ತುಂಬಾ ಒಳ್ಳೆ ದಳವಾಯಿಗಳಿದ್ರು ಕಮಲಾಪುರದಲ್ಲಿ, ಅವರ ಅಂಶ ನಿನ್ನಲ್ಲಿದೆ. ಆದ್ರಿಂದ ನೀನು ನಿಮ್ಮಂತವರು ಪ್ರಾಮಾಣಿಕರು ವಿಧಾನಸೌಧದ ಮೆಟ್ಲು ಹತ್ತಬೇಕು. ಅದಕ್ಕೆ ನೀವೆಲ್ಲ ಈ ಸರಿ ಸೋತರೂ ಪರವಾಗಿಲ್ಲ, ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಳ್ಳೋದು ಕಲ್ತ್ಕೊಳ್ಳಿ ಜನಕ್ಕೆ. ಓಕೆ ಓಕೆ ಬಂಗಾರ್, ಥ್ಯಾಂಕ್ ಯು. ಮಿತ್ರರೇ, ಯಜ್ಞೋಪವೀತಂ ಪರಮಂ ಪವಿತ್ರಂ ಇದು ದಾರವಷ್ಟೇ ಎಂದು ಭಾವಿಸದಿರಿ. ಯಾವ ವಯಸ್ಸಿಗೆ ಮನುಷ್ಯ ತನ್ನ ಬಲಗೈಯನ್ನು ತಲೆಯ ಮೇಲೆ ಹಾದು ಹೋಗಿಸಿ ಎಡಗಿವಿಯನ್ನು ಮುಟ್ಟುವನೋ ಆ ವಯಸ್ಸಿಗೆ ಆತ ಅಥವಾ ಆಕೆ ಯಜ್ಞೋಪವೀತ ಧರಿಸಲು ಅರ್ಹರು. ಈ ಉಪವೀತವನ್ನು ಮಾನವ ದೇಹದ ತಾಳಮಾನಕ್ಕನುಸಾರವಾಗಿ ಮಾಡಲಾಗುತ್ತಿತ್ತು. ಸತ್ಯ ನುಡಿ, ಸತ್ಯಕಾಯಕ ಮತ್ತು ಸತ್ಯಾಲೋಚನೆ ಎಂಬ ಮೂರೆಳೆಯ ಸೂತ್ರಧಾರವನ್ನು ಅದು ಗಿಡದಿಂದಾಗಲಿ ಲೋಹಗಳಾದ ತಾಮ್ರ ಬೆಳ್ಳಿ ಬಂಗಾರದಿಂದಾಗಲಿ ಮಾಡಿ ಆಯಾ ವಟುವಿನ ಪೂರ್ಣ ಎತ್ತರದ ಮಾಪನ ಮಾಡಿ ಆ ಸೂತ್ರದ ಕೊನೆಗಳನ್ನು ಸೇರಿಸಿ ಬ್ರಹ್ಮಗಂಟು ಹಾಕುತ್ತಾರೆ. ಆಗ ಅದು ಆ ವಟುವಿನ ಎತ್ತರದ ಅರ್ಧದಷ್ಟು ಆಗುತ್ತದೆ. ಅಂದರೆ 6 ಅಡಿಯ ಮಾನವನ ಯಜ್ಞೋಪವೀತ 3 ಅಡಿಯದ್ದಾಗಿರುತ್ತದೆ. ಈ ರೀತಿ ಪ್ರತಿ ವಟುವಿಗೂ ಪ್ರತ್ಯೇಕ ಮಾಪನದಿಂದ ಉಪವೀತ ಮಾಡುವ ತಂತ್ರಕ್ಕೆ ಮಾತ್ರ ಮಾಪನ ಎನ್ನುತ್ತಾರೆ. ಹಾಗಲ್ಲದೆ ಎಲ್ಲರಿಗೂ ಒಂದೇ ಅಳತೆ ಮಾಡುವ ವಿಧಾನಕ್ಕೆ ಮಾನಮಾಪನ ಎನ್ನುತ್ತಾರೆ. ಹಾಗೆ ಮಾಡಿದ ಉಪವೀತವು ಆಯಾ ವಟುವಿನ ಸೊಂಟದ ಸುತ್ತಳತೆಯಾದಾಗ ಆ ವಟುವಿನ ಆರೋಗ್ಯ ಅತ್ಯಂತ ಸದೃಢವಾಗಿದೆ ಎಂದು, ಮತ್ತು ಆ ಸುತ್ತಿನ ನಂತರ ದಾರ ಉಳಿದರೆ ಆತನ ಕಫ ಅಂದರೆ ಮಣ್ಣು ಮತ್ತು ನೀರಿನ ಅಂಶ ಹೆಚ್ಚಾಗಿ ಕ್ಷಯವಾಗುತ್ತಿದ್ದಾನೆಂದು, ಆ ಸೂತ್ರದ ಅಳತೆಗಿಂತ ಹೊಟ್ಟೆ ಹೆಚ್ಚಾಗಿದ್ದಲ್ಲಿ ಆ ವಟುವಿನ ವಾತ ಅಂದರೆ ವಾಯು ಹೆಚ್ಚಾಗಿ ಮಧುಮೇಹ ಮತ್ತು ರಕ್ತದೊತ್ತಡ ಹೆಚ್ಚಾಗಿ ಅನೇಕ ರೋಗಗಳಿಗೆ ತೆರೆದ ಬಾಗಿಲಾಗಿದ್ದಾನೆಂದು ತಿಳಿಯಬೇಕು. ಹಾಗಾಗಿ ಈ ಉಪವೀತವನ್ನು ಆರೋಗ್ಯದ ಅಳತೆಗೋಲಾಗಿ ಬಳಸಬಹುದು. ಈ ಸೂತ್ರಕ್ಕೆ ಕುಲಮತಗಳಿಲ್ಲ ಕಣ್ರಿ. ಹಾವು ಕಡಿತಕ್ಕೆ ಕಟ್ಟಲೂ ಬಳಸಬಹುದು. ರಾಣಿ ಚಿನ್ನಾದೇವಿಯ ಭಿನ್ನ ಪದ ಮೇರೆಗೆ ಆಕೆಯೊಡನೆ ಹಂಪಿಯ ಉದ್ಯಾನವನದಲ್ಲಿ ಕುಳಿತಿದ್ದ ಕೃಷ್ಣದೇವರಾಯ ಅಲ್ಲಿಯೇ ಕಮಲ್ ಮಹಲ್ ನಿರ್ಮಿಸಲೆಂದು ಕೃಷ್ಣ ಭಟ್ಟರನ್ನು ಕರೆಸಿದಾಗ ತನ್ನ ಯಜ್ಞೋಪವೀತವನ್ನು ಅಳತೆಗೋಲಾಗಿ ಬಳಸಿ ಅಂದೇ ನಿರ್ಮಾಣ ಮಾಡಲು ಆರಂಭಿಸಿ ಸುಂದರ ಕಮಲ್ ಮಹಲ್ ಸಿದ್ಧ ಮಾಡಿಕೊಟ್ಟ. ಅದರ ಅಳತೆಯ ಕುಶಲತೆಗೆ ಬ್ರಿಟಿಷರೂ ಬೆರಗಾದರಂತೆ. ಅಹೋರಾತ್ರ.